हेलो फ्रेंड्स, सन्निधि किचन के स्वागत। इवत्तु मेंत्य दोसा मत्तु अदक्के ओंदु स्पेशल चटनी हेगे माडोदु अंत नोडुवा। मोदलु दोसेगे हिट्टु रेडी माडुवा। इल्ली नानु अर्ध के जी अष्टु दोसे अक्कि तेगेदुकोंडिद्देने, अंद्रे बेळ्तिगे अक्कि। अदक्के 4 टी स्पून मेंत्य कूड ತೆಗೆದಿಟ್ಟುಕೊಂಡಿದ್ದೇನೆ. ಅದನ್ನು ಒಂದು 4 ಗಂಟೆ ನೆನೆಸಿಟ್ಟು ಈಗ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಒಂದು ದೊಡ್ಡ ಕಪ್ಪಿನಲ್ಲಿ ಅನ್ನ, ಇದು ದೋಸೆ ಅಕ್ಕಿದ್ದು ಅನ್ನ ಅಲ್ಲ, ನಾವು ಊಟ ಮಾಡುವ ಬೆಳ್ತಿಗೆ ಅಕ್ಕಿದ್ದು ಅನ್ನ, ಅಂದರೆ ಇದು ಸೋನಮಸಿರಿದ್ದು ಅನ್ನ. ನೀವು ಬೇಕಿದ್ರೆ ಬಾಸ್ಮತಿ ರೈಸ್ ಇದ್ದು ಅನ್ನ ಕೂಡ ಮಾಡಿಟ್ಕೊಳ್ಬಹುದು, ಚೆನ್ನಾಗಿ ಆಗ್ತದೆ. ಆಮೇಲೆ ಒಂದು ಅರ್ಧ ಟೀಸ್ಪೂನಿನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಅಕ್ಕಿ ರುಬ್ಬುವ. ಈಗ ಇದರ ಜೊತೆಗೇನೆ ಅನ್ನ ಕೂಡ ಹಾಕಿ ರುಬ್ಬಬೇಕು. ಅನ್ನ ಕೂಡ ಅದಕ್ಕೆ ಸೇರಿಸುವ. ಸ್ವಲ್ಪ ನೀರು ಹಾಕಿ ಉದ್ದಿನ ದೋಸೆ ರುಬ್ಬುವ ಹಾಗೆ ರುಬ್ಬಬೇಕು. ಈಗ ಅಕ್ಕಿ ಗ್ರೈಂಡ್ ಮಾಡಿ ಆಯಿತು, ಇದನ್ನೊಂದು ಪಾತ್ರೆಗೆ ತೆಗೆಯುವ. ಒಂದು ಅರ್ಧ ಗ್ಲಾಸಿನಷ್ಟು ನೀರು ಮಿಕ್ಸಿ ತೊಳೆದು ಹಾಕಿ. ಹಿಟ್ಟು ಸ್ವಲ್ಪ ದಪ್ಪನಾಗಿ ಇರಲಿ, ನೀರು ಮಾಡಬೇಡಿ. ಈಗ ತೆಗೆದುಕೊಂಡ ಅರ್ಧ ಟೀಸ್ಪೂನಿನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಸಿ ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಅಂದರೆ ರಾತ್ರಿ ಇಡೀ ಇದು ಫರ್ಮೆಂಟ್ ಆಗಬೇಕು ಬೆಳಿಗ್ಗೆ ದೋಸೆ ಮಾಡೋದು. ಹಿಟ್ಟು ಇಷ್ಟು ತೆಳು ಇರಲಿ, ತುಂಬ ತೆಳು ಮಾಡಬೇಡಿ. ಹೀಗೆ ತುಂಬ ತಿರುಗಿಸಿ ಕೈಯಲ್ಲಿ ಇಟ್ಟರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಕೈಯಲ್ಲಿ ಹಾಗೆ ತಿರುಗಿಸಿ ಇಡಬೇಕು. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಫರ್ಮೆಂಟ್ ಆಗಲಿಕ್ಕೆ ಇಡುವ. ಈಗ ಹಿಟ್ಟು ರೆಡಿಯಾಗಿದೆ ಎಂದು ನೋಡುವ. ಈಗ ಹಿಟ್ಟು ರೆಡಿಯಾಗಿದೆ. ಇಷ್ಟು ದಪ್ಪ ಇರಲಿ. ಈಗ ಇಲ್ಲಿ ಒಂದು ತವ ಬಿಸಿಗಿಟ್ಟಿದ್ದೇನೆ ದೋಸೆ ಮಾಡುವ. ಇದು ತೆಳು ಮಾಡಬೇಡಿ, ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಮೇಲಿನಿಂದ. ಹೀಗೆ ಉದ್ದಿನ ದೋಸೆ ಥರ ದಪ್ಪನೇ ಇರಲಿ. ಈಗ ಇದು ರೆಡಿಯಾಗಿದೆ. ಇದು ಇನ್ನೊಂದು ಕಡೆ ಕಾಯಿಸೋದು ಬೇಡ, ಹೀಗೆ ಒಂದೇ ಕಡೆ ಕಾಯಿಸಲಿಕ್ಕೆ. ಈಗ ಇದನ್ನು ತೆಗೆಯುವ. ಇನ್ನೊಂದು ಹಾಕುವ. ಫ್ರೆಂಡ್ಸ್, ಈ ಥರ ತೂತು ತೂತು ಬೀಳಬೇಕು. ಇನ್ನೊಂದು ಸೈಡ್ ನಾವು ಟರ್ನ್ ಮಾಡಿದರೆ ಇದು ಟೆಕ್ಸ್ಚರ್ ಹೋಗ್ತದೆ. ಅದಕ್ಕೋಸ್ಕರ ನಾವು ಇನ್ನೊಂದು ಕಡೆ ಟರ್ನ್ ಮಾಡಿ ಕಾಯಿಸಬಾರ್ದು, ಒಂದೇ ಸೈಡ್ ಕಾಯಿಸಬೇಕು. ತೆಗೆಯುವ. ಇದು ಈಗ ಎಲ್ಲ ದೋಸೆ ಮಾಡಿ ರೆಡಿ ಆಯಿತು. ಚಟ್ನಿಗೆ ರೆಡಿ ಮಾಡುವ. ಚಟ್ನಿಗೆ 1 ಕಪ್ಪಿನಷ್ಟು ತೆಂಗಿನ ತುರಿ, ಸ್ವಲ್ಪ ಚಟ್ನಿಗೆ ಹಾಕುವ ಹುರಿಗಡಲೆ 1 ಸ್ಪೂನಿನಷ್ಟು, 1 ಚಿಕ್ಕ ತುಂಡು ಶುಂಠಿ, 2 ಕಾಯಿಮೆಣಸು, 1 ಕಾಲು ಭಾಗದಷ್ಟು ಈರುಳ್ಳಿ, 2 ಎಲೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಒಣಮೆಣಸು, ಸಾಸಿವೆ, ಉದ್ದಿನಬೇಳೆ. ಮೊದಲು ಈಗ ಈರುಳ್ಳಿಯನ್ನು
ಕಾಯಿ ಮೆಣಸು, ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಒಂದು ಚಿಕ್ಕ ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೇನೆ ಕಾಯಿ ಮೆಣಸು ಕೂಡ ಹಾಕಬೇಕು. ಕಾಯಿ ಮೆಣಸು ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಆಗಲಿ. ಈಗ ಕರಿಬೇವು ಹಾಕಿ, ಕರಿಬೇವನ್ನು ಹೀಗೆ ಮುರಿದು ಹಾಕಿ, ಇದು ಇಷ್ಟು ಫ್ರೈ ಆದದ್ದು ಸಾಕು. ಈಗ ಇದನ್ನು ತೆಂಗಿನಕಾಯಿಯ ಜೊತೆಗೆ ಗ್ರೈಂಡ್ ಮಾಡುವ. ಈಗ ತೆಗೆದುಕೊಂಡ ತೆಂಗಿನಕಾಯಿ, ಹುರಿಕಡಲೆ, ಶುಂಠಿ, ಹಾಗೆಯೇ ಫ್ರೈ ಮಾಡಿದ ಕಾಯಿ ಮೆಣಸು, ಈರುಳ್ಳಿಯನ್ನು ಇದರ ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡುವ. ಉಪ್ಪು ಕೂಡ ಈಗಲೇ ಸೇರಿಸಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಇದು ಗ್ರೈಂಡ್ ಆಗಿದೆ, ಚಟ್ನಿ ಗ್ರೈಂಡ್ ಆಗಿದೆ. ಈಗ ಒಂದು ಪಾತ್ರೆಗೆ ತೆಗೆಯುವ. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡುವ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಉದ್ದಿನ ಬೇಳೆ, ಆಮೇಲೆ ಒಣಮೆಣಸು. ಕರಿಬೇವು ಬೇಡ, ಆಗ ನಾವು ಗ್ರೈಂಡ್ ಮಾಡುವಾಗ ಹಾಕಿದ್ದೇವೆ. ಈಗ ಒಗ್ಗರಣೆ ರೆಡಿಯಾಗಿದೆ ಚಟ್ನಿಗೆ ಸೇರಿಸುವ. ಫ್ರೆಂಡ್ಸ್, ಮೆಂತ್ಯ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ಲೈಕ್ ಆದರೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ.